ಮೊದಲ ಓರಸ್ಗಾರಿಕೆ ಭಾಗದಲ್ಲಿ ಪ್ರಭಾಸ್ಗಾರಿಕೆಯನ್ನು ಮಾಡುತ್ತಾ ಇದ್ದಾರೆ. ಆರಂಭಿಕ ಆಟಗಾರರಾಗಿ ರಹೀಮ್ ಮತ್ತು ನಿಜಾರ್ ಅಂಕಣ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಮೊದಲ ಚೆಂಡು ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮತ್ತೆ ಎರಡನೇ ಬಾರಿ ಪ್ರಭಾ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಎಕ್ಸಕರ್ಸ್ ಭಾಗದಲ್ಲಿ ಎರಡು ಅಚ್ಚುಗಳ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರರಕ್ಷಕರು ಚುರುಕಿನ ಕ್ಷೇತ್ರರಕ್ಷಣೆ ಮಾಡಿದರೂ ಕೂಡ ಕ್ಯಾಚನ್ನು ಪಡಿಬೋದಾಗಿತ್ತು. ಅಂತಿಮ ಹಂತದಲ್ಲಿ ಎರಡು ಓಟುಗಳು ಎದುರಾಳಿಗಳು ಪಡ್ಕೊಳ್ತಾ ಇದ್ದಾರೆ. ನಿಟ್ಟಲ್ಲಿ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. 41 ಮೊತ್ತವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ಗ್ಯಾಲಕ್ಸಿ ಆಟಗಾರರು ಮೊದಲ ಓವರ್ ಮತ್ತೆ ಒಂದು ಓಟದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಅಪಾಯಕಾರಿ ರಿಸ್ಕಿ ಓಟದ ಪೂರೈಕೆ ಆಗ್ತಾ ಇದೆ. ತನ್ನ ಮೊತ್ತ 3 ಅಲ್ಲಿ ಜಲೀಲ್ ರವರು ಎಲ್ಲಿದ್ರು ಕೂಡ ವೇದಿಕೆ ಬಳಿ ಬರಬೇಕು ಅನ್ನೋದು ಕೇಳಿಕೊಳ್ತಾ ಇದ್ದಾವೆ. ಸಿಟಿಸನ್ ನಾಯಕರು ಜಲೀಲ್ ರವರು ದಯವಿಟ್ಟು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಸ್ವಿಚ್ ಇಟ್ ಕಾಣುವಂತಹ ಪ್ರಯತ್ನ ಕೋರ್ಟ್ ಬಿಯಾಂಡ್ಗಾಗಿ ಮನವೇನ ಮಾಡ್ತಾ ಇದ್ದಾರೆ. ನಿರ್ಣಾಯಕರ ಮೇಲೆ ಒತ್ತಡವನ್ನ ಏರುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಹುಶಃ ಒಂದಿಷ್ಟು ಮನವಿಗಳು ಬರ್ತಾ ಇದ್ದಾವೆ. ಯಾವ ರೀತಿಯ ಒಂದು ತೀರ್ಪುಗಳು ಹೊರ ಹೋಗ್ತದೆ ನೋಡಬೇಕಾಗಿದೆ. ನಿರ್ಣಾಯಕರ ನಡುವೆ ಒಂದು ಸಮಾಲೋಚನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಾಟ್ ಔಟ್ ತೀರ್ಪುಗಳು ಹೊರ ಹೋಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ಕಾಟ್ ಬಿಹ್ಯಾಂಡ್ ಕ್ಯಾಚ್ ಎಲ್ಲ ಕೂಡ ಗೂಟ ರಕ್ಷಕ ವಿಭಾಗದಲ್ಲಿ ವಿನೋದ್ ಪಡ್ಕೊಂಡ್ರು. ಗೂಟಗಳ ಹಿಂಭಾಗದಲ್ಲಿ ಕುಳ್ಳನಯ್ಯ ಓಮನಯ್ಯ ಮೂರ್ತಿ ವಿನೋದ್ ಗೂಟ ರಕ್ಷಕರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬಹುಶಃ ಇವತ್ತಿನ ದಿನ ಟೆನ್ನಿಸ್ ಕ್ರಿಕೆಟ್ ವಿದ್ಯಮಾನದ ಗೂಟರಕ್ಷಕರ ವಿಮಾನ ವಿಚಾರವನ್ನು ಗಮನಿಸಿದರೆ ಜೈ ಕರ್ನಾಟಕದ ಶಂಕರ್, ಇನ್ನೊಂದು ರಿಯಲ್ ಫೈಟರ್ಸ್ ಜಾನ್ಸನ್ ರಿಯಲ್ ಫೈಟರ್ಸ್ ನ ಪ್ರಕಾಶ್ ಮುನ್ನ, ನ್ಯಾಶ್ ಬೆಂಗಳೂರಿನ ಚೇತನ್, ಅವಿಜ್ಞ ಸೃಷ್ಟಿಯ ಆದರ್ಶ್, ಈ ರೀತಿಯಾಗಿ ಬಹಳಷ್ಟು ಮಂದಿ ಪ್ರಮುಖ ಆಟಗಾರರೆಲ್ಲರೂ ಕೂಡ ಟೆನ್ನಿಸ್ ಕ್ರಿಕೆಟ್ ವಿದ್ಯಮಾನದ ಗೂಟಗಳ ಹಿಂಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ವಿಕೆಟ್ ಕೀಪಿಂಗ್ ಅನ್ನು ಮಾಡಬಲ್ಲಂತಹ ಗೂಟರಕ್ಷಕರು. ಈ ನಡುವೆ ಸುಂದರತೆಯ ಹೊಡೆತ, ಅದರ ಮೂಲಕ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಸಾಕ್ತಾ ಇದೆ. ಎರಡು ಓಟಗಳ ಪೂರೈಕೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತನ್ನ ಮೊತ್ತ 5 ತಲುಪ್ತಾ ಇದೆ. 5 ರನ್ಸ್ ಪ್ರಗತಿಯ ಮೊದಲ ಓವರ್ ಚಾಲ್ತಿಯಲ್ಲಿ. ತನ್ನ ಮೊತ್ತ 5. ನಿಜಾರ್ ಮತ್ತು ರಹೀಮ್ ಅಂಕಣ ಎಂಟ್ರಿಯನ್ನು ಪಡ್ಕೊಂಡು ಬಹಳಷ್ಟು ಉತ್ತಮ ರೀತಿಯಾಗಿ ಮೊತ್ತವನ್ನು ಚೇಸ್ ಮಾಡ್ತಾ ಇದ್ದಾರೆ. ಇತ್ತ ಪ್ರಭಾಸ್ಗಾರಿಕೆ ಭಾಗದಲ್ಲಿ ವಿಕೆಟ್ ಟೇಕಿಂಗ್ ಬೌಲಿಂಗ್ ಮಾಡಬೇಕಾಗಿದೆ. ಸುಚಿರ್ ಕಾಣುವಂತಹ ಪ್ರಯತ್ನ, ಲೆಗ್ ಬಿಫೋರ್ ದ ವಿಕೆಟ್ ಗಾಗಿ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರಗಳು ಕೂಡ ಲಭಿಸ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಲಗ್ ಬಾಯ್ ಓಟಗಳಿಗೆ ಅವಕಾಶಗಳನ್ನು ನೀಡಿದ್ರು. ಆ ನಿಟ್ಟಿನಲ್ಲಿ ಪ್ರಗತಿಯ ಮೊದಲ ಪವರ್ ಪ್ಲೇ ಓವರ್ ಮುಕ್ತ ಹಾಕಿದ್ರೆ ಮೊತ್ತ 6 ಓಟವನ್ನು ದಾಖಲಿಸ್ತಾ ಇದ್ದಾರೆ. 41 ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಗ್ಯಾಲಕ್ಸಿ ಕೆಕ್ಕಂಜೆ ಆಟಗಾರರು ಅದ್ಯಾವ ರೀತಿಯಾಗಿ ಮೊತ್ತವನ್ನು ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. ಜಯಕ್ಕಾಗಿ ಇನ್ನೂ ಕೂಡ 45 ಓಟಗಳು ಬರಬೇಕಾಗಿದೆ. ನಂದಗೋಕುಲ ಆಟಗಾರರು ದಯವಿಟ್ಟು ಪದೇ ಪದೇ ಗುಂಪು ಕೂಡ ಬೇಡಿ ಸರ್, ದಯವಿಟ್ಟು. ಮತ್ತೆ ಇವತ್ತಿನ ಇನ್ನೂ ಕೂಡ ಬಹಳಷ್ಟು ಪಂದ್ಯಾಟಗಳು ಬಾಕಿ ಇದೆ. ಶೀಘ್ರಗತಿಯಲ್ಲಿ ಒಂದು ಪಂದ್ಯಾಟವನ್ನು ಮುಕ್ತಾಯ ಮಾಡಿ ಕೊಡಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಅಂತಿಮ 24 ಸಹಿತ ಜಯಕ್ಕಾಗಿ 35 ಓಟಗಳು ಬರಬೇಕಾಗಿದೆ. 24 35 ಹೊಸ ಬೌಲರ್ ಅಕ್ಷಯ್, ಹೊಸ ಬೌಲರ್ ಸ್ಟೆಪ್ ಔಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಓಟಗಳ ಪೂರೈಕೆ ಆಗ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಬಹುಶಃ ಪಂದ್ಯವನ್ನು ಗೆಲ್ಲಲೇಬೇಕಾಗಿರ್ತಕ್ಕಂಥ ಒತ್ತಡದಲ್ಲಿ ಇರ್ತಕ್ಕಂಥ ಎರಡೂ ತಂಡಗಳು ಬಹಳಷ್ಟು ಉತ್ತಮ ರೀತಿಯ ಒಂದು ಹಣಾಹಣಿಯನ್ನು ಮಾಡ್ತಾ ಇದೆ. ಅಂತಿಮ 23 ಸಹಿತ 34 ಓಟಗಳು ಬರಬೇಕಾಗಿದೆ. 23-34 ಈ ಬಾರಿ ಅಸ್ತಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಳ್ತಾ ಇದೆ. ಸ್ಕ್ವೇರ್ ಲೆಗ್ ಸೀಮಾನ ಕ್ಯಾಚಿನಲ್ಲಿ ಸುಲಭದ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ ಪಾರ್ಟ್ನರ್ಶಿಪ್ ಬಳಕೆ ಬ್ರೇಕ್ ಥ್ರೂ ಅನ್ನು ನೀಡ್ತಾ ಇದ್ದಾರೆ. ರಹೀಮ್ ಗೋಟು ಪವಿಲಿಯನ್ ಆರಂಭಿಕ ಹಂತದ ಬಿರುಸಿನ ಹೊಡೆತಗಳ ಆಟಗಾರ ರಹೀಮ್ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಗ್ಯಾಲಕ್ಸಿ ಕಕ್ಕಂಜೆ ತಂಡ
ಪ್ರಮುಖ ಒಂದು ವಿಕೆಟ್ ಕಳ್ಕೊಳ್ತಾ ಇದೆ 6 7 ರನ್ಸ್ ಫಾರ್ ಲಾಸ್ ಆಫ್ ಒನ್ ವಿಕೆಟ್ಸ್ ದಾಂಡಿಗರು ದಯವಿಟ್ಟು ಶೀಘ್ರಗತಿಯಲ್ಲಿ ಅಂಕಣಕ್ಕೆ ಸಾಗಿ ಅನ್ನೋದಕ್ಕೆ ಕೇಳಿಕೊಳ್ತೇವೆ ಬಾನಂಗಲಿರತಕ್ಕಂಥ ಸೂರ್ಯನ ಕಿರಣಗಳು ಸಂಪೂರ್ಣವಾಗಿ ಮರೆಮಾಚುವಂತಹ ಪರಿಸ್ಥಿತಿಯಲ್ಲಿ ಕಾಣ್ತಾ ಇದೆ ಕತ್ತಲಾವರಿಸುವಂತಹ ಸೂಚನೆಗಳು ಬರ್ತಾ ಇದೆ ಇವತ್ತಿನ ಇನ್ನೂ ಕೂಡ 2-3 ಪಂದ್ಯಗಳು ಕೂಡ ಬಾಕಿ ಉಳಿತಾ ಇದೆ ಆ ನಿಟ್ಟಿನಲ್ಲಿ ಆಟಗಾರರು ನಮಗೆ ಸಹಕರಿಸಿಕೊಂಡು ದಾಂಡಿಗರು ಎಸೆತಗಾರರು ಕ್ಷೇತ್ರರಕ್ಷಕರು ಎಲ್ಲರೂ ಕೂಡ ಪಂದ್ಯಕೂಟದ ಯಶಸ್ಸಿಗೆ ಸಹಕರಿಸಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ಹೊಸ ಬ್ಯಾಟ್ಸ್ಮನ್ ಶರತ್ ಬಾಲೂರು ಅಂಕಣ ಎಂಟ್ರಿಯನ್ನು ಪಡಿತಾ ಇದ್ದಾರೆ 7-1 ಮತ್ತೆ ಅಕ್ಷಯ್ ಟು ನಿಜಾರ್ ಈ ಬಾರಿ ಎಸೆದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಎಕ್ಸ ಕವರ್ಸ್ ಭಾಗದಲ್ಲಿ ಸಾಕ್ತದೆ ಒಂದು ದೊಡ್ಡ ಪೂರಾಕಿನ ಮಾಡಿದ್ರು 2 ಓಟಗಳ ಪ್ರಯತ್ನಗಳು ಬರ್ತಾ ಇದೆ ಯಶಸ್ಸಿನ ಓಟಗಳು ಕೂಡ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ ತನ್ನ ಮೊತ್ತ 9 ತಂಡದ ಒಟ್ಟು ಮೊತ್ತ 9 ತಲುಪ್ತಾ ಇದೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಯಾಚ್ ಅನ್ನು ಪಡೆಯುವಂತಹ ಪ್ರಯತ್ನಗಳು ನಡೀತಾ ಇದ್ರು ಕೂಡ ಸ್ವಲ್ಪ ಮಟ್ಟಿಗೆ ಬಾಲು ಕ್ಷೇತ್ರ ರಕ್ಷಣೆ ಕೈಕೊಡ್ತಾ ಇದೆ ಕೇವಲ ಒಂದೋಟಗಳಿಗೆ ಮಾತ್ರ ಅವಕಾಶಗಳನ್ನು ನೀಡಿದ್ರು ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 10 ತಲುಪ್ತಾ ಇದೆ ಮೊದಲ ದಶಕದ ಪೂರೈಕೆಯನ್ನು ಮಾಡ್ತಾ ಇದೆ ಗ್ಯಾಲಾಕ್ಸಿ ಕಕ್ಕಂಜ ಈ ಬಾರಿ ಅಸ್ತಂತ ಚೆಂಡು ಪಾಯಿಂಟ್ ಭಾಗದಲ್ಲಿ ಹೊಡೆತವನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಓಟಗಳಿಗೆ ಅವಕಾಶಗಳನ್ನು ನೀಡ್ತಾ ಇಲ್ಲ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ ಬಹಳಷ್ಟು ಮಂದಿ ಅತಿಥಿಗಣರೆಲ್ಲರೂ ಕೂಡ ಒಂದು ಕ್ರಿಕೆಟ್ ಪಂದ್ಯಗಳಕ್ಕೆ ಆಗಮಿಸಿಕೊಂಡು ಉದ್ಘಾಟಿಸಿಕೊಟ್ಟರು ಬಹಳಷ್ಟು ಮಂದಿ ಆಗಮಿಸಿ ಮುಖ್ಯ ವೇದಿಕೆಯಲ್ಲಿ ಕುಳಿತು ಪಂದ್ಯಾಡದ ವೀಕ್ಷಣೆಯನ್ನು ಮಾಡಿದರು ಗೌರವದ ಸ್ಮರಣಕ್ಕೆ ನೆನಪಿನ ಕಾಣಿಕೆಯನ್ನು ಪಡೆದುಕೊಂಡರು ನಾಳೆ ದಿನ ಕೂಡ ಈ ಒಂದು ಪಂದ್ಯ ಕೂಡಕ್ಕೆ ಬಹಳಷ್ಟು ಮಂದಿ ಅತಿಥಿ ಗಣ್ಯರೆಲ್ಲರೂ ಕೂಡ ವೇದಿಕೆಯಲ್ಲಿ ಹಾಸ್ಯನರಾಗಿ ಪಂದ್ಯಾಡದ ವೀಕ್ಷಣೆಯನ್ನು ಗೇರ್ಲಿಕ್ಕಿದ್ದಾರೆ ಈ ನಡುವೆ ವೈಡ್ ಬಾಲ್ ಅಕ್ರಮ ಎಸೆತ ಒಂದೋಟುಗಳ ಸೇರ್ಪಡೆ ಆಗ್ತಾ ಇದೆ ತನ್ನ ಮೊತ್ತ 11 ಸಿಟಿಜನ್ ನಾಯಕರು ಲಾಸ್ಟ್ ಕಾಲ್ ಫಾರ್ ಯು ದಯವಿಟ್ಟು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಈ ಬಾರಿ ಎಸೆತ ಚೆಂಡು ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಸಾಕ್ತಾ ಇದೆ ಶರತ್ ಒಂದೋಟದ ಪೂರೈಕೆಯನ್ನು ಮಾಡಿದ್ರು ಒಂದೋಟಗಳ ಸೇರ್ಪಡೆಯ ಮುಖಾಂತರವಾಗಿ 12 ತಲುಪ್ತಾ ಇದೆ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ ಮುಕ್ತಾಯದ 2 ಓವರ್ಗಳ ಬಳಿಕ 12 ಓಟವನ್ನು ದಾಖಲಿಸ್ತಾ ಇದೆ ಗ್ಯಾಲಾಕ್ಸಿ ಕಕ್ಕಂಜೆ ತಂಡ ಅಲ್ಲಿ ದಿನದ ಮುಂದಿನ ಪಂದ್ಯಕ್ಕಾಗಿ ರೆಡ್ ಬಾಕ್ಸ್ ಅಂಡ್ ಸಿಟಿಜನ್ ಉಜಿರ ಅದಾದ ಬಳಿಕ ಗ್ಯಾಲಾಕ್ಸಿ ಕಕ್ಕಂಜೆ ವರ್ಸಸ್ ಯಂಗ್ ಫ್ರಾನ್ಸ್ ಉಜಿರ ಈ ರೀತಿಯಾಗಿ ಇವತ್ತಿನ 2 ಪಂದ್ಯಗಳು ಇನ್ನೂ ಕೂಡ ಬಾಕಿ ಇದೆ ತೊಣ ಮೊತ್ತ 12 ಈ ಬಾರಿ ಅಸ್ತಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಳ್ತಾ ಇದೆ ಸುಲಭದ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಶಾರ್ಟ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ 2 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಗ್ಯಾಲಾಕ್ಸಿ ಕಕ್ಕಂಜೆ ಹೊಸ ಬ್ಯಾಟ್ಸ್ಮನ್ ಅನ್ವರ್ ಅಂಕಣ ಎಂಟ್ರಿಯನ್ನು ಪಡಿತಾ ಇದ್ದಾರೆ ಬಹುಶಃ ಈ ವರ್ಷದ ಬಿಪಿಎಲ್ ಟೂರ್ನಿಮೆಂಟ್ನಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ 2ನೇ ಹೈಯೆಸ್ಟ್ ಬಿಡ್ ಆಟಗಾರರು ಈ ಬಾರಿ ಅಸ್ತಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಳ್ತದೆ ನವಾಜ್ ಸಾಣುವಿನ ಮುಖಾಂತರವಾಗಿ ಚುಮ್ಮಿದ ಪ್ರಪ್ರಥಮ ಸಿಕ್ಸರ್ ಷಟ್ಕ 6 ಓಟಗಳ ಪೂರೈಕೆ ಆಗ್ತದೆ ಸಿಕ್ಸರ್ ಮುಖಾಂತರವಾಗಿ ತನ್ನ ಮೊತ್ತ 18 ತಲುಪ್ತಾ ಇದೆ 18 ರನ್ಸ್ ಬಹುಶಃ ಅಂತಿಮ ಹಂತದವರೆಗೆ ನಿಸ್ಸಾರ್ ಪಂದ್ಯಾಟವನ್ನು ಆಡಿದ್ರೆ ಗ್ಯಾಲಕ್ಸಿ ಕಕ್ಕಂಜೆ
ಪಂದ್ಯವನ್ನು ಜಯಿಸಬಹುದಾಗಿದೆ. ಜೊತೆಗೆ ಅನ್ವರ್ ಕೂಡ ಬಹಳ ಶುದ್ಧ ರೀತಿಯ ಅನುಭವದ ಆಟವನ್ನು ಆಡಬೇಕಾಗಿದೆ. ತನ್ನ ಮೊತ್ತ 18 ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಸ್ವಿಚಿಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಬಹಳ ಶುದ್ಧ ಮರಿತಿ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ ನಿಸರ್ಗೋಚ್ಚ ಪವಿಲಿಯನ್. ಬಹುಶಃ ಬಹಳ ಶುದ್ಧ ಮರಿತಿ ಆಟವನ್ನು ಇದುವರೆಗೂ ಆಡಿದ್ರು ಕೂಡ ಅಂತಿಮ ಹಂತದಲ್ಲಿ ಸ್ವಿಚಿಟ್ ಅನ್ನುವಂತ ಹೊಡೆತಗೆ ಮೊರೆ ಹೋದ್ರು. ಬಹುಶಃ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ರು, ಸುಲಭದ ಒಂದು ಕ್ಯಾಚ್ ಅನ್ನು ಕೂಡ ಪಡ್ಕೊಂಡ್ರು. ಮೂರನೇ ವಿಕೆಟ್ ನೆಲಕ್ಕುರುಳುತ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 23 ಓಟಗಳು ಬರಬೇಕಾಗಿದೆ. ಪ್ರಗತಿಯ ಮೂರನೇ ಓವರ್ ಚಾಲ್ತಿಯಲ್ಲಿ ಇದರ ಮೊತ್ತ 18. ಹೊಸ ಬ್ಯಾಟ್ಸ್ಮನ್ ಹ್ಯಾರಿಸ್ ಅಂಕನ ಎಂಟ್ರಿಯನ್ನು ಪಡ್ತಾ ಇದ್ದಾರೆ. ನ್ಯೂ ಬ್ಯಾಟ್ಸ್ಮನ್ ಹ್ಯಾರಿಸ್ ಅಂಕನ ಎಂಟ್ರಿಯನ್ನು ಪಡೀತಾ ಇದ್ದಾರೆ. ಮತ್ತೆ ಪ್ರಭಾ ಎಸ್ಗಾರಿಕೆ ಭಾಗದಲ್ಲಿ, ಸ್ಟ್ರೈಕ್ ಭಾಗದಲ್ಲಿ ಅನ್ವಾರ್, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಆರ್ಎಸ್, ಗೋಲ್ ರಕ್ಷಕನಾಗಿ ವಿನೋದ್. ನೆಗೆತವನ್ನ ಪಡ್ಕೊಂಡ ಚೆಂಡು, ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಬಹುಶಃ ಕೂಟದ ಎರಡು ಮತ್ತು ತಂಡದ ಮೂರನೇ ಓವರ್ ಎಸ್ಗಾರಿಕೆ ಭಾಗದಲ್ಲಿ ಬಹಳ ಶುದ್ಧ ಮರಿತಿ ಒಂದು ಎಸೆತಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಪ್ರಭಾ. ಸ್ಟೆಪ್ ಔಟ್ ಮಾಡುವ ಪ್ರಯತ್ನ ಮಾಡಿದ್ರು, ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಬ್ಯಾಕ್ ಟು ಬ್ಯಾಕ್ ಪಂದ್ಯದ ಉಳಿವಿಗಾಗಿ ಬಹಳ ಶುದ್ಧ ಮರಿತಿ ಒಂದು ಎಸೆತಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಪ್ರಭಾ. ನಂದಗೋಕುಲ ಧರ್ಮಸ್ಥಳ ವರ್ಸಸ್ ಕಕ್ಕಂಜಯ ಗ್ಯಾಲಾಕ್ಸಿ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ನಡುವೆ ಸಪೋರ್ಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು, ಮತ್ತೆ ಹುದರೆ ಆಘಾತವನ್ನು ಕಾಣ್ತಾ ಇದೆ. ಅನ್ವರ್ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಶೂನ್ಯಕ್ಕೆ ಪೆವಿಲನ್ ಆದಿಯನ್ನು ಕಾಣ್ತಾ ಇದ್ರೆ ಪ್ರಮುಖ ಬಿಡ್ಡಿಂಗ್ ಆಟಗಾರರು ನಿರೀಕ್ಷಿತ ಹಂತದ ಪ್ರದರ್ಶನವನ್ನು ನೀಡುತ್ತಾ ಇಲ್ಲ. ಅಂತಿಮ ಸ್ಲಾಗ್ ಡೆತ್ ಓವರ್ಗಳಲ್ಲಿ ದಂಡಿಸುವಂತಹ ಆಟಗಾರರು ಅವಶ್ಯಕತೆ ಇದ್ರು ಕೂಡ ಈ ಹಂತದಲ್ಲಿ ಸಪೋರ್ಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಹುದರಿ ಆಘಾತವನ್ನು ಕಾಣ್ತಾ ಇದೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಮೂರು ಓವರ್ಗಳ ಬಳಿಕ ಮೊತ್ತ 18, ಅಂತಿಮ 12 ಸಹಿತ 23 ಓಟಗಳು ಬರಬೇಕಾಗಿದೆ. 12-23 ಹೊಸ ಬ್ಯಾಟ್ಸ್ಮನ್ ಸುನಿಲ್ ಅಂಕಣ ಎಂಟ್ರಿಯನ್ನು ಪಡಿತಾ ಇದ್ದಾರೆ. 12 ball 23 runs ರೈಕ್ವಯರ್. ಬಹುಶಃ ಲಾಂಗಾನ್ ವಿಭಾಗದಲ್ಲಿ ಗ್ಯಾಲಾಕ್ಸಿಯ ಕ್ಷೇತ್ರರಕ್ಷಣೆ ವಿಭಾಗದಲ್ಲಿ ಸುನಿಲ್ ಬಹಳಷ್ಟು ಉತ್ತಮರ್ತಿ ಒಂದು ಜಂಪಿಂಗ್ ಕ್ಯಾಚ್ ಅನ್ನ ಲಾಂಗಾನ್ ವಿಭಾಗದಲ್ಲಿ ಪಡ್ಕೊಂಡಿದ್ರು. ನಂದಗೋಕುಲ ತಂಡದ ಕಪ್ತಾನಿಗೆ ಸೂಚನೆಯನ್ನು ನೀಡ್ತಾ ಇದ್ದೇವೆ. ಈಗಾಗಲೇ ನಾವು ಕರೆಯನ್ನು ನೀಡಿದ್ದೀವಿ. 5:40 ಒಳಗಾಗಿ ತಾವು ತಮ್ಮ ಇನ್ನಿಂಗ್ಸ್ ಅನ್ನ ಮುಗಿಸ್ಕೊಡ್ಬೇಕಂತೇಳಿ. 6 ನಿಮಿಷದ ಕಾಲಾವಕಾಶವಿದೆ. ಆದಷ್ಟು ಬೇಗ ಚುರುಕಾಗಿ ತಮ್ಮ ಕೋಟಾವನ್ನ ಮುಗಿಸ್ಕೊಡ್ಬೇಕು. ಈಗಾಗಲೇ 5:35 ಕ್ರಮಿಸ್ತಾ ಇದೆ. ಹೊಸ ಬೌಲರ್ ರಾಘವ್ ಎಸ್ಗಾರಿಕೆ ಭಾಗದಲ್ಲಿ ಈ ಬಾರಿ ಎಸೆಂದ ಚೆಂಡು. ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಜಯಕ್ಕಾಗಿ ಇನ್ನೂ ಕೂಡ 23 ಓಟಗಳು ಬರಬೇಕಾಗಿದೆ. ತನ್ನ ಮೊತ್ತ 18. ಸ್ಲೋವರ್ ಚೆಂಡು. ಮತ್ತೆ ಚೆಂಡನ್ನು ತಿರುಗಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಎಡತಿರುವ ಒಳತಿರುವ ಅನ್ನುವಂಥ ಒಂದು ಎಸೆತಗಳು ಇಲ್ಲಿ ಎಸೆತಗಾರರು ಬ್ಯಾಕ್ ಟು ಬ್ಯಾಕ್ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ದಾಂಡಿಗರನ್ನು ಸಂಪೂರ್ಣವಾಗಿ ವಂಚಿಸುವಂಥ ಪ್ರಯತ್ನಗಳು ನಡೀತಾ ಇದೆ. ರಾಘವ್ ಈ ಬಾರಿ ಎಸೆಂದ ಚೆಂಡು, ಸ್ಲೋವರ್ ಚೆಂಡು. ಒಂದು ಓಟದ ಪೂರೈಕೆ ಮಿಡ್ ಆಫ್ ವಿಭಾಗದಲ್ಲಿ ಸಾಕ್ತಾ ಇದೆ. ಬಹಳಷ್ಟು ಉತ್ತಮರಿಂದ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿದ್ದರೆ ಮೊತ್ತ 19. ಸ
ಸಿಕ್ಸರ್ ಬೌಂಡರಿಗಳ ಅವಶ್ಯಕತೆ ಇದೆ ಗ್ಯಾಲಕ್ಸಿಯ ಜಯಕ್ಕಾಗಿ ಸುಜೇಟ್ ಮಾಡುವಂತ ಪ್ರಯತ್ನ ತನ್ನ ಮೂಲಕ ಡೀಪ್ ಕವರ್ ಸೀಮಾರೇಖೆ ಕ್ರಮಿಸ್ತಾ ಇದೆ ಸಿಕ್ಸರ್ ಇಬರೆ ಆರೋಚಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಇಪ್ಪತ್ತ ಐದಕ್ಕೆ ತಲುಪ್ತಾ ಇದೆ ಅಂತಿಮ ಏಳು ಎಸೆತ ಜಯಕ್ಕಾಗಿ ಹದಿನಾರು ಓಟುಗಳು ಬರಬೇಕಾಗಿದೆ ಏಳಕ್ಕೆ ಹದಿನಾರು ಸೆವೆನ್ ಬಾಲ್ ಸಿಕ್ಸ್ಟೀನ್ ರನ್ಸ್ ರಿಕ್ವೈರ್ ದಿನದ ಆಟದ ಒಂಬತ್ತನೇ ಪಂದ್ಯ ಐಸಿನ್ಸ್ ರೆಡ್ ಪ್ಯಾಕ್ಸ್ ವಿರುದ್ಧವಾಗಿ ಸಿಟಿಸನ್ ಉಜ್ಜರಿ ಇವರ ಎಸೆತ ಚೆಂಡು ಬಾಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡಿದ್ರು ಮಿಡ್ ಆಫ್ ವಿಭಾಗದಲ್ಲಿ ಸಾಕ್ತಾ ಇದೆ ಒಂದೊಡ್ಡ ಪೂರೈಕೆಯನ್ನು ಮಾಡಿದ್ರು ಒಂದು ಓಟುಗಳ ಹೆಚ್ಚುವರಿ ಆಗ್ತಾ ಇದೆ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ ಅಂತಿಮ ಆರು ಎಸೆತ ಜಯಕ್ಕಾಗಿ ಹದಿನೈದು ಓಟುಗಳು ಬರಬೇಕಾಗಿದೆ ಆರಕ್ಕೆ ಹದಿನೈದು ಸಿಟಿಸನ್ ಉಜ್ಜರಿ ತಮ್ಮ ಆಯ್ಕೆಯನ್ನು ತಿಳಿಸಬೇಕು ಮಾನ್ಯ ಜಲೀಲ್ ತನ್ನ ನಾಯಕ ಆರು ಒಂಬತ್ತನೇ ಪಂದ್ಯ ಈ ದಿನದ ಆಟದ ಒಂಬತ್ತನೇ ಪಂದ್ಯ ಹನ್ನೊಂದು ಪಂದ್ಯ ನಡೀಬೇಕಾಗಿತ್ತು ಒಂಬತ್ತನೇ ಪಂದ್ಯಕ್ಕಾಗಿ ಈಗಾಗಲೇ ಟಾಸ್ ನಡೆದಿದೆ ಟಾಸ್ ಅನ್ನು ಜಯಿಸಿದಂತಹ ಸಿಟಿಸನ್ ಉಜ್ಜರಿ ತಮ್ಮ ಆಯ್ಕೆಯನ್ನ ಫೀಲ್ಡಿಂಗ್ ಎಂದು ಘೋಷಣೆ ಮಾಡಿದೆ ಓಕೆ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ ಸಿಟಿಸನ್ಸ್ ಉಜ್ಜರಿ ಆದಷ್ಟು ಬೇಗ ಈ ಪಂದ್ಯ ಮುಗಿದ ತಕ್ಷಣ ತಾವು ಫೀಲ್ಡಿಂಗ್ ವ್ಯವಸ್ಥೆಯನ್ನು ಮಾಡಬೇಕು ಅದೇ ರೀತಿ ರೆಡ್ ಬ್ಯಾಕ್ಸ್ ತಮ್ಮ ದಾಂಡುಗಾರರನ್ನ ಸಜ್ಜುಗೊಳಿಸಬೇಕು ಮೂರು ನಿಮಿಷದ ಕಾಲಾವಕಾಶ ಇದೆ ಈ ಒಂದು ಇನ್ನಿಂಗ್ಸ್ ಅನ್ನ ಮುಗಿಸಿಕೊಡಲು ನಂದಗೋಕುಲ ಧರ್ಮಸ್ಥಳ ತಂಡಕ್ಕೆ ಐದು ನಲವತ್ತರ ಸಮಯವನ್ನ ನಿಗದಿಪಡಿಸಿದ್ದೇವೆ ಈಗಾಗಲೇ ಐದು ಗಂಟೆ ಮೂವತ್ತ ಎಂಟು ನಿಮಿಷಗಳು ಕ್ರಮಿಸ್ತಾ ಇದೆ ಹೊಸ ಬೌಲರ್ ಮನೋಜ್ ಮನೋಜ್ ಎಸೆದ ಮೊದಲ ಚೆಂಡು ಪಾಯಿಂಟ್ ಭಾಗದಲ್ಲಿ ಸಾಕ್ತಾ ಇದೆ ಪ್ರಭಾಸ್ ಸುಲಭದೊಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಅಂತಿಮ ಐದು ಎಸೆತ ಹದಿನೈದು ಓಟುಗಳು ಬರಬೇಕಾಗಿದೆ ಐದಕ್ಕೆ ಹದಿನೈದು ಬಹುಶಃ ಒಂದರಿಂದ ಎರಡು ಸಿಕ್ಸರ್ ಇವಾಗ ಬಂದ್ರೆ ಪಂದ್ಯದ ಗತಿ ಬದಲಾಗ್ತದೆ ಒಂದರಿಂದ ಎರಡು ಡಾಟ್ ಬಾಲ್ ಅಥವಾ ಸಿಕ್ಸರ್ ಬೌಂಡರಿಗಳು ನೀಡದ ಇದ್ದಲ್ಲಿ ಪಂದ್ಯವನ್ನು ನಂದಗೋಕುಲ ಉಳಿಸಿಕೊಳ್ಳಬಹುದಾಗಿದೆ ಐದಕ್ಕೆ ಹದಿನೈದು ನಿಜಾರ್ ಪ್ಲೀಸ್ ಕಮ್ ನ್ಯೂ ಬ್ಯಾಟ್ಸ್ಮನ್ ನೇಮ್ ನಾನ್ ಸ್ಟೇಕ್ ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್ ನೌಫಾಲ್ ಈ ಬಾರಿ ಎಸೆತ ಚೆಂಡು ಬಹಳಷ್ಟು ಉತ್ತಮ ರೀತಿ ಹೊಡೆತವನ್ನು ದಾಖಲಿಸ್ತದೆ ಲಾಂಗ್ ಆಫ್ ವಿಭಾಗದಲ್ಲಿ ಸಾಕ್ತಾ ಇದೆ ಕೇವಲ ಒಂದು ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು ಒಂದು ಓಟಗಳ ಸೇರ್ಪಡೆಯ ಮುಖಾಂತರವಾಗಿ ತನ್ನ ಮೊತ್ತ ಇಪ್ಪತ್ತ ಏಳಕ್ಕೆ ತಲುಪ್ತಾ ಇದೆ ಸ್ಟೆಪ್ ಔಟ್ ಮಾಡುವ ಪ್ರಯತ್ನಗಳು ಬರ್ತಾ ಇದೆ ವೈಡ್ ಬಾಲ್ ಅಕ್ರಮ ಎಸೆತ ಉಚಿತ ಓಚ್ಗಳು ಉಡುಗೊರೆ ಓಚ್ಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ ತನ್ನ ಮೊತ್ತ ಇಪ್ಪತ್ತ ಎಂಟು ಅಂತಿಮ ನಾಲ್ಕು ಎಸೆತ ಜಯಕ್ಕಾಗಿ ಹದಿಮೂರು ಓಟುಗಳು ಬರಬೇಕಾಗಿದೆ ನಾಲ್ಕಕ್ಕೆ ಹದಿಮೂರು ಒಂದೆಡೆ ಮನೋಜ್ ಇನ್ನೊಂದೆಡೆ ನೌಫಾಲ್ ಸ್ಟೆಪ್ ಔಟ್ ಮಾಡುವಂತಹ ಪ್ರಯತ್ನ ಗೋಡ್ ರಚಕರ ವೈಫಲ್ಯತೆ ಆಗ್ತಾ ಇದೆ ರನೌಟ್ ಅವಕಾಶಗಳು ಬರ್ತಾ ಇದೆ ಕಾಣ್ತಾ ಇದೆ ಅಂತಿಮ ಮೂರು ಎಸೆತ ಹದಿಮೂರು ಓಟುಗಳು ಬರಬೇಕಾಗಿದೆ ಮೂರಕ್ಕೆ ಹದಿಮೂರು ವ್ಯವಸ್ಥಿತವಾಗಿ ಎರಡು ದಿನಗಳ ಕಾಲ ಪಂದ್ಯ ಕೂಡ ಯಶಸ್ವಿಯಾಗಿ ಸಾಕ್ತಾ ಇದ್ರೆ ಬಹುಶಃ ಈ ಒಂದು ಪಂದ್ಯ ಕೂಡಕ್ಕೆ ನಮ್ಮೊಂದಿಗೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿಕೊಂಡು ಈ ಕ್ರಿಕೆಟ್ ಪಂದ್ಯ ಕೂಟವನ್ನು ಯಶಸ್ವಿಗೊಳಿಸಿ ಕೊಡ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಕೂಡ ಅಭಿನಂದನೆಗಳ ಜೊತೆಗೆ ನಮ್ಮೂರ ಕ್ರೀಡಾ ಪ್ರೇಕ್ಷಕರು ಕ್ರೀಡಾ ಅಭಿಮಾನಿಗಳು ಕೂಡ ತಮ್ಮಲ್ಲಾದಂತಹ ಸಹಕಾರವನ್ನು ನೀಡಿಕೊಟ್ಟು ಕ್ರಿಕೆಟ್ ಪಂದ್ಯ ಕೂಟವನ್ನು ಯಶಸ್ವಿಗೊಳಿಸಿ ಕೊಡ್ತಾ ಇದ್ದಾರೆ ಮೊಟ್ಟ ಮೊದಲ ಬಾರಿಗೆ ಬೆಳ್ತಂಗಡಿ ಪ್ರೀಮಿಯರ್ ಲೀಗ್ ಬಿ ಪಿ ಎಲ್ ಅನ್ನುವಂಥ ಕ್ರಿಕೆಟ್ ಪಂದ್ಯ ಕೂಟ ನೇರ ಪ್ರಸಾರದೊಂದಿಗೆ ಸಾಕ್ತಾ ಇದೆ ವಿಶ್ವದಾದ್ಯಂತ ಪಂದ್ಯದ ನೇರ ಚಿತ್ರಣಗಳು ಯೂಟ್ಯೂಬ್ನಲ್ಲಿ ಸಾಗಿ ಹೋಗ್ತಾ ಇದೆ ವೈ ಸ್ಪೋರ್ಟ್ಸ್ ಪಂದ್ಯ ಕೂಟದ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ ಆ ನಿಟ್ಟಿನಲ್ಲಿ ನೇರ ಪ್ರಸಾರದ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಕ್ರೀಡಾಪಟುಗಳು ಕ್ರೀಡಾ ಅಭಿಮಾನಿಗಳಿಗೆ ಕೂಡ ಅಭಿನಂದನೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದಾವೆ ಈ ಬಾರಿ ಎಸೆದ ಚೆಂಡು ವೈಡ್ ಬಾಲ್ ಸೂಚನೆ ಬರ್ತಾ ಇದೆ ಅಂತಿಮ ಎಸೆದಲ್ಲಿ ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್ ಎಸೆಗಾರಿಕೆ ಆಗ್ತಾ ಇದೆ ಅಂತಿಮ ಹನ್ನೆರಡು ಓಟುಗಳು ಬರಬೇಕಾಗಿದೆ ಬ್ಯಾಕ್ ಟು ಬ್ಯಾಕ್ ಎರಡು ಸಿಕ್ಸ್ಗಳನ್ನು ದಾಖಲಿಸಬೇಕಾಗಿದೆ ಅಂತಿಮ ಮೂರು ಎಸೆತ ಹನ್ನೆರಡು ಓಟುಗಳು ಬರಬೇಕಾಗಿದೆ ಮೂರಕ್ಕೆ ಹನ್ನೆರಡು
ಸ್ಟೆಪ್ ಔಟ್ ಮಾಡುವ ಪ್ರಯತ್ನ ಬರ್ತಾ ಇದೆ ಓಟಗಳು ಅವಕಾಶಗಳು ಬರ್ತಾ ಇಲ್ಲ ಅಂತಿಮ ಎರಡು ಎಸೆತ ಎರಡು ಸಿಕ್ಸರ್ ಗಳು ಬರಬೇಕಾಗಿದೆ ಎರಡಕ್ಕೆ ಎರಡು ಸಿಕ್ಸರ್ ಗ್ಯಾಲಕ್ಸಿ ಕಕ್ಕಂಜಯ ಜಯಕ್ಕೆ ಬ್ಯಾಕ್ ಟು ಬ್ಯಾಕ್ ಷಟ್ಕದ ಅವಶ್ಯಕತೆ ಇತ್ತ ಒಂದು ಡಾಟ್ ಬಾಲ್ ಮಾಡಬೇಕಾಗಿದೆ ಈ ಬಾರಿ ಎಸೆಂದ ಚೆಂಡ ಕ್ಲೀನ್ ಬಾಲ್ ಡಾಟ್ ಬಾರಿ ಮತ್ತೆ ಹುದರಿ ಆಘಾತವನ್ನು ಕಾಣ್ತಾ ಇದೆ ಕೊನೆಯ ಎಸೆತ ಬಾಕಿ ಇದೆ ಈ ಪಂದ್ಯ ತರುವಾಯ್ ದಯವಿಟ್ಟು ಅಂಕಣಕ್ಕೆ ಶೀಘ್ರಗತಿಯಲ್ಲಿ ಸಾಗಬೇಕು ರೆಡ್ ಬಾಕ್ಸ್ ವರ್ಸಸ್ ಸಿಟಿಜನ್ ಉಜಿರೆ ಆಟಗಾರರು ಉಜಿರೆಯ ಸಿಟಿಜನ್ ಆಟಗಾರರು ಟಾಸ್ ಪ್ರಕ್ರಿಯೆಯನ್ನು ಜಯಿಸಿಕೊಂಡು ಡಿಸಿಷನ್ ತಿಳಿಸಿಕೊಳ್ಳಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತೇವೆ ಜಲೀಲ್ ಬಾಯ್ ಟಾಸ್ ಪ್ರಕ್ರಿಯೆಯಲ್ಲಿ ಜಯಿಸಿದ್ದೀರಾ ದಯವಿಟ್ಟು ಡಿಸಿಷನ್ ತಿಳಿಸಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದಾವೆ ದಿನದ ಮುಂದಿನ ಪಂದ್ಯಕ್ಕಾಗಿ ರೆಡ್ ಬಾಕ್ಸ್ ವರ್ಸಸ್ ಸಿಟಿಜನ್ ಉಜಿರೆ ಆಟಗಾರರು ಶೀಘ್ರಗತಿಯಲ್ಲಿ ಅಂಕಣಕ್ಕೆ ಸಾಗಬೇಕು ಅನ್ನೋದಕ್ಕೆ ಕೇಳಿಕೊಳ್ತೇವೆ ಟಾಸ್ ಪ್ರಕ್ರಿಯೆಯನ್ನು ಜಯಿಸಿರತಕ್ಕಂತ ತಂಡ ಎಲೆಕ್ಟೆಡ್ ಟು ಫೀಲ್ಡ್ ಫಾಸ್ ಗಮನಿಸಿ ಕಪ್ತಾನರು ಮುಂದಿನ ಪಂದ್ಯ ನಾಲ್ಕು ಓವರ್ಗಳಿಗೆ ಸೀಮಿತ ಈ ದಿನದ ಪಂದ್ಯ ನಾವು ಇವತ್ತು ಮುಗಿಸಬೇಕಾಗಿರುವುದರಿಂದ ದಯವಿಟ್ಟು ಸಹಕರಿಸಬೇಕು ನಾಲ್ಕು ಓವರ್ಗಳ ಪಂದ್ಯ ಎರಡು ಪಂದ್ಯ ನಡೆಯಲಿಕ್ಕಿದೆ ನಾಲ್ಕು ಓವರ್ಗಳ ಪಂದ್ಯ ಒಂದು ಓವರ್ ಪವರ್ ಪ್ಲೇ ಗಮನಿಸಿ ಫೋರ್ ಓವರ್ಸ್ ಮ್ಯಾಚ್ ಅಲ್ಲಿ ಪಂದ್ಯ ಮುಕ್ತಾಯಗೊಳ್ತಾ ಇದೆ ಸಿಟಿಜನ್ ಉಜಿರೆ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯನ್ನ ಮಾಡಿ ದಯವಿಟ್ಟು ನಮಗೆ ಒಂದು ಪಂದ್ಯ ಕೂಡ ಮುಗಿಸಲಿಕ್ಕಿದೆ ಈ ಒಂದು ಪಂದ್ಯದ ನಂತರ ಎಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಐಸಿಸ್